ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೂಪ್ ಮಂತ್ರ ಆಯುರ್ವೇದಿ ಕುಕುಂಬರ್ ಫೇಸ್ ವಾಶ್ ಬಗ್ಗೆ. ಸೊ ರೂಪ್ ಮಂತ್ರ ಫೇಸ್ ವಾಶ್ ಅಂದರೆ ಏನು, ಇದರೊಳಗೆ ಪ್ರಮುಖ ಘಟಕ ದ್ರವ್ಯಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನಿರ್ತಾವೆ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನೀವು ಇದ್ರ ಉಪಯೋಗ ಮಾಡ್ಕೋಬಹುದು, ಯಾವ ರೀತಿ ನೀವು ಇದ್ರ ಉಪಯೋಗ ಮಾಡ್ಬೋದು, ಎಷ್ಟು ಟೈಮ್ ಮಟ್ಟ ನೀವು ಇದ್ರ ಯೂಸ್ ಮಾಡ್ಬೋದು, ಇದು ನೀವು ಹಚ್ಕೊಂಡ್ರೆ ನಿಮ್ಗೆ ಏನಾರ ಸೈಡ್ ಎಫೆಕ್ಟ್ ಆಗ್ಬೋದಾ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ನಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಈ ಫೇಸ್ ವಾಶ್ ಏನೈತೆ ನೋಡ್ರಿ, ರೂಪ್ ಮಂತ್ರ ಆಯುರ್ವೇದಿಕ್ ಕುಕುಂಬರ್ ಫೇಸ್ ವಾಶ್, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ರೀ. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ನೋಡ್ರಿ, ಯಾವ ಪ್ರಾಡಕ್ಟ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಗ್ರಂಥ ಸಂಹಿತದಲ್ಲಿ ಎಲ್ಲಿ ಉಲ್ಲೇಖ ಸಿಗಂಗಿಲ್ಲ, ರೆಫರೆನ್ಸ್ ಸಿಗಂಗಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಪರ್ಟಿಕ್ಯುಲರ್ ಫಾರ್ಮಸ್ಯೂಟಿಕಲ್ ಕಂಪ್ನಿಯವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್, ಇಲ್ಲ ಹೇಳ್ಬೋದು ಆಯುರ್ವೇದಿಕ್ ಜಡಿಬೂಟಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡಿಡ್ದಿರ್ತಾರೆ, ಅದ್ರ ಟೆಸ್ಟಿಂಗ್ ಮಾಡಿಸ್ತಾರೆ, ಅದ್ರ ಅಪ್ರೂವಲ್ ತೊಗೊಂತಾರೆ, ಇವ್ರ ಕಡೆ ಇದರದ್ದು ಮಾಲೀಕಾನ ಹಕ್ಕಿರ್ತೈತೆ, ಅದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀತಾರೆ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ತ್ವಚಾದಾಗ ಬಹಳ ಜಾಸ್ತಿ ಡರ್ಟ್ ಐತೆ ಅಂದ್ರೆ ಅದನ್ನು ಚಂದಾಗ ಕ್ಲೀನ್ ಮಾಡಲಿಕ್ಕೆ, ತ್ವಚಾವನ್ನು ಕ್ಲೀನ್ ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ. ನಿಮ್ಮ ತ್ವಚಾ ಬಹಳ ಜಾಸ್ತಿ ಡ್ರೈ ಇರ್ತೈತಂದ್ರೆ ಅದನ್ನು ಮೃದು ಮಾಡಲಿಕ್ಕೆ ಇದ್ರ ಉಪಯೋಗ ಮಾಡ್ತಾರ್ರಿ. ಇಲ್ಲ ನಿಮ್ಮ ತ್ವಚಾ ಬಹಳ ಡಲ್ ಕಾಣ್ತೈತೆ ಅಂದ್ರೆ ಇದು ನಿಮ್ಮ ತ್ವಚಾದಾಗ ಒಂದು ಗ್ಲೋ ತರ್ಲಿಕ್ಕೆ ಕೆಲಸ ಮಾಡ್ತೈತಿ, ಚಮಕವನ್ನು ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ, ನಿಮಗೆ ಬಹಳ ಜಾಸ್ತಿ ಪಿಂಪಲ್ಸ್ ಆಗುತ್ತಂದ್ರೆ ಪಿಂಪಲ್ಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ, ನಿಮ್ಮ ತ್ವಚಾದ ಮೇಲೆ ಇನ್ಫೆಕ್ಷನ್ಸ್ ಆಗಾಕುಂತಂದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತಾ, ನಿಮ್ಮ ತ್ವಚಾ ಏನಿದೆ ಫೇಸ್ ಅದ್ರ ಮೇಲೆ ಗೆರಿ 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 ಬರ್ತಾವ ಅಂದ್ರೆ ಅದನ್ನ ಕಡಿಮೆ ಮಾಡ್ಲತ್ತಾ, ಅದು ಫ್ರಿಂಕಲ್ಸ್ ಅಂತಾರೆ ಅದನ್ನ ಕಡಿಮೆ ಮಾಡುತ್ತಾ, ಇಲ್ಲ ನಿಮ್ಮ ತ್ವಚಾ ವಯಸ್ಸಾದಾಗ ಮುದುಡಿ ಮುದುಡಿ ಆಗಾಕುಂತಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ನಿಮ್ಮ ತ್ವಚಾದ ಮೇಲೆ ಉರಿ 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 ಅನಿಸ್ತಿರ್ತೈತೆ ನೋಡ್ರಿ, ಒಬ್ರಿಗೆ ತ್ವಚಾದ ಬಹಳ ಬಗ್ 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 ಉರ್ದಂಗ ಅನ್ಸುತ್ತ, ಅದನ್ನ ಕಡಿಮೆ ಮಾಡುತ್ತಾ, ಮತ್ತು ನಿಮ್ಗೇನರ ಬಂಗಿನ ಸಮಸ್ಯೆ ಐತಂದ್ರೆ ಅದನ್ನು ಕೂಡ ಒಂದು ಪ್ರಮಾಣದಾಗ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ತ್ವಚಾದಾಗ ಬಹಳ ಜಾಸ್ತಿ ಎಣ್ಣೆ ಬಸಿತೈತೆ ಅಂದ್ರೆ ಅದನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ಇದರದ್ದು ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಪ್ರತಿ 10 ml ಫೇಸ್ ವಾಶ್ ಒಳಗಡೆ ಏನೇನು ಕಂಟೆಂಟ್ ಇರ್ತೈತೆ ಅನ್ನೋದು ನಾನು ನಿಮ್ಗೆ ಹೇಳಿಕೊಡ್ತೀನಿ ನೋಡ್ರಿ. ಇದ್ರೊಳಗೆ ಲಿಕ್ವಿಡ್ ಎಕ್ಸ್ಟ್ರಾಕ್ಟ್ ಇರ್ತೈತ್ರಿ, ಮಂಜಿಷ್ಠ ಹದ್ದು 1.67%, ನೀಮ್ 1.67%, ಹಳದಿ 1.67%, ಕುಕುಂಬರ್ ಖೀರಾ ಅಂತಾರೆ ನೋಡ್ರಿ, ಸೌತಿಕಾಯಿ ಅದರದ್ದು 2%, ಗುಲಾಬ 1.67%, ಲೋದ್ರ ಛಾಲ 1.67%, ಆಲೋವೆರಾ ಘೃತಕುಮಾರಿ ಅಂತಾರೆ ಅದಕ್ಕೆ 1.67%, ಪುದೀನ 0.10%, ಇದರೊಳಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಇದೆಲ್ಲ ಉಣ ಕೆಡ್ಬಾರ್ದಂತ, ಆಮಿಡ್ಯೂರೇ ಇರ್ತೈತಿ, ಪರ್ಫ್ಯೂಮ್ಸ್ ಹಾಕಿರ್ತಾರೆ, ಚಲೋ ಸ್ಮೆಲ್ ಬರಲಿ ಅಂತ, ಉಳಿದಿದ್ದು ಇದರೊಳಗೆಲ್ಲ ಬೇಸ್ ಇರ್ತೈತ್ರಿ. ಯಾವ ರೀತಿ ಇದನ್ನು ನೀವು ಯೂಸ್ ಮಾಡ್ಬೋದು, ಸೊ ನೋಡ್ರಿ, ಮೊದಲ ನಿಮ್ಮ ಮಖ ಏನಿದೆ ಚೆಂದಾಗ ನೀರು ಹಾಕೊಂತ ಅದನ್ನ ನೆನೆಸ್ಕೊಂಡ್ಬಿಡ್ರಿ, ಅದಾದ್ಮೇಲೆ ಕೈಯಾಗ ಸ್ವಲ್ಪ ಪ್ರಮಾಣದಾಗ ಇದನ್ನ ಫೇಸ್ ವಾಶ್ ತೊಗೊಂಡು ಚೆಂದಾಗ ಮಕ್ಕದ ತುಂಬ ನಿಮ್ಮ ಕೈ ಸಹಾಯತ ತೊಗೊಂಡು ಚೆಂದ ಮಕ್ಕದ ತುಂಬ ಹಚ್ಕೊಂಡು ಚೆಂದಾಗ ಅಲ್ಲೇ ಮಸಾಜ್ ಮಾಡ್ಕೊರಿ, ಸರ್ಕ್ಯುಲರ್ ಮೋಷನ್ನಾಗ ಮಸಾಜ್ ಮಾಡ್ಕೊಂಡ್ರಿ. 30-60 ಸೆಕೆಂಡ್ 1 ನಿಮಿಷದ ಮಟ್ಟ ಚೆಂದಾಗ ತಿಕ್ಕೋರಿ, ಮಕ್ಕದ ತುಂಬ ಹಚ್ಕೊಂಡು ಚೆಂದಾಗ ತಿಕ್ಕೊಂಡಾದ್ಮೇಲೆ ಅದನ್ನ ಚೆಂದಾಗ ನೀರು ಹಾಕೊಂಡು ತೊಳ್ಕೊಂಬಿಡ್ರಿ, ತೊಳ್ಕೊಂಡು ಮೆತ್ತನ ಟವಲ್ ತೊಗೊಂಡು ಚೆಂದಾಗ ಒರೆಸ್ಕೊಂಬಿಡ್ರಿ. ಈ ರೀತಿ ನೀವು ಇದನ್ನ ಯೂಸ್ ಮಾಡ್ಬೋದು. ಈ ಫೇಸ್ ವಾಶ್ ನೋಡ್ರಿ, ದಿನಕ್ಕೆ 1 ಹೊತ್ತರಾಗಿರ್ಬೋದು, 2 ಹೊತ್ತು ಕೂಡ ಇದ್ರ ಉಪಯೋಗ ಮಾಡ್ಬೋದು. ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದಪ್ಪ ಅಂದ್ರೆ, ಇದನ್ನು ನೋಡ್ರಿ ನೀವು ಡೈಲಿ ಬೇಸಿಸ್ನಾಗ ಯೂಸ್ ಮಾಡ್ಬೋದು. ಏನರ ಹಚ್ಕೊಂಡ್ರೆ ಸೈಡ್ ಎಫೆಕ್ಟ್ ಆಗ್ಬೋದಾ, ಇದಕ್ಕೆ ಏನು ಸೈಡ್ ಎಫೆಕ್ಟ್ ಇರಂಗಿಲ್ಲ ರೀ, ಕಾಂಟ್ರಾ ಇಂಡಿಕೇಶನ್, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಕಂಟೆಂಟ್ ಇರ್ತೈತೆ ನಾನು ನಿಮ್ಗೆ ತೋರಿಸ್ಬಿಟ್ಟಿನಿ. ಸೊ ಎಲ್ಲ ಕಂಟೆಂಟ್ಲಿಂದ ನಿಮ್ಗೆ ಯಾವ್ದಾರ ಕಂಟೆಂಟ್ಲಿಂದ ನಿಮ್ಗೆ ಎಲರ್ಜಿ ಇತ್ತಂದ್ರೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 125 ರೂಪಾಯಿ, 125 ರೂಪೀಸ್ನಾಗ 115 ml, 115 ml ಅದು ಟೂಬ್ ಬರ್ತೈತ್ರಿ, ರೂಪ್ ಮಂತ್ರ ಆಯುರ್ವೇದಿಕ್ ಕುಕುಂಬರ್ ಫೇಸ್ ವಾಶದ್ದು. ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಇದನ್ನ ನೀವು ಎಲ್ಲಿಂದ್ರೆ ಖರೀದಿ ಮಾಡ್ಬೋದು ಅಂದ್ರೆ, ನಿಮ್ಮ ಹತ್ರ ಇದ್ದಿದ್ದು ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಜನರಲ್ ಫಾರ್ಮಸಿ, ಇಲ್ಲ ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ನ ಏನಂತಾರನ್ನು ಖರೀದಿ ಮಾಡ್ಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೋದು. ಮುಂದೆ ಕೂಡ ಇದೇ ರೀತಿ ನೀವು ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಒಂದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಅಲ್ಲಿ ಬಾಜು ಅಲ್ಲಿ ಕೆಂಪನ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತು ಬಿಟ್ರೆ ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತವೆ. ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್, ಧನ್ಯವಾದಗಳು.